ಹೆಚ್ಡಿ ಕೋಟೆ ತಾಲೂಕಿನ ಶಿಕ್ಷಣಾಧಿಕಾರಿ ಎಸ್ ರೇವಣ್ಣನವರು ನಡೆಸಿರುವಂತಹ ಹಗರಣಗಳ ಬಗ್ಗೆ ಸಾಕ್ಷಿ ಸಮೇತ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಇವರು 2019-20 ಬಿ ಒ ಆಗಿರ್ತಾರೆ, ಹೆಚ್ಡಿ ಕೋಟೆಯಲ್ಲಿ ಬಿ ಒ ಆಗಿರ್ತಾರೆ. ಆವಾಗಲೇ ಇವರು ಕಥನ ಕೆಲಸವನ್ನು ಮಾಡಿರ್ತಾರೆ. ಅದು ಏನಪ್ಪ ಅಂತಂದರೆ, ಕಚೇರಿಯ ದ್ವಿತೀಯ ದರ್ಜೆ ಸಹಾಯಕ ಮತ್ತು ವಿಶೇಷ ಚೇತನರಾಗಿರುವಂಥ ರವಿ ಎಂಬುವವರಿಗೆ ಮಾನಸಿಕವಾಗಿ ತೊಂದರೆಯನ್ನು ಕೂಡ ಕೊಟ್ಟಿದ್ದಾರೆ. ಇದರಿಂದ ನೇಮಕಾತಿ ಪ್ರಾಧಿಕಾರ ಕೇಳಿದ ಹಾಗೆ ಅಂಗವಿಕಲ ದೃಢೀಕರಣ ಪ್ರಮಾಣ ಪತ್ರವನ್ನು ಕೂಡ ಕೇಳಿದ್ದಾರೆ. ಸೊ ಹೀಗೆ ಒಂದಲ್ಲ ಎರಡಲ್ಲ ಅನೇಕ ರೀತಿಯಲ್ಲಿ ಮಾನಸಿಕವಾಗೂ ಕೂಡ ಇವರು ಹಿಂಸೆಯನ್ನು ಕೊಟ್ಟಿದ್ದಾರೆ. ತಮ್ಮ ಕಚೇರಿಯಲ್ಲೇ ದ್ವಿತೀಯ ದರ್ಜೆ ಸಹಾಯಕರಾಗಿ ಕೆಲಸ ಮಾಡಿದಂಥ ವಿಶೇಷ ಚೇತನಾಗಿರುವಂಥ ರವಿ ಎಂಬುವವರಿಗೆ ಸರ್ಕಾರದಿಂದ ಹಣ ಬಂದಿರುತ್ತೆ. ಆ ಹಣವನ್ನು ಇವರು ರವಿಯವರ ಅಕೌಂಟ್ಗೆ ಹಾಕಿರೋದಿಲ್ಲ, ಬಟ್ ಆ ಹಣ ಮಾತ್ರ ಡ್ರಾ ಆಗಿದೆ. ಆದರೆ ಆ ಹಣವನ್ನು ಕೊಡೋ ಜವಾಬ್ದಾರಿ ರೇವಣ್ಣ ಅವ್ರದ್ದಿರುತ್ತೆ. ಯಾಕೆಂದರೆ ಬಿ ಒ ಅವರಲ್ವ, ಬಿ ಒ ಅವ್ರಿಗೆ ಒಂದು ಚೆಕ್ ಬರುತ್ತೆ, ಆ್ಯಕ್ಚುಲಿ ಸರ್ಕಾರದಿಂದ ಚೆಕ್ ಬರುತ್ತೆ. ಆ ಚೆಕ್ನಲ್ಲಿರುವಂಥ ಹಣನ ಅಷ್ಟು ಮೊತ್ತ ಹಣವನ್ನು ಎಲ್ಲರೂ ಕೂಡ ಕೊಡಬೇಕಾಗಿಬಿಡುತ್ತೆ. ಯಾರ್ಯಾರಿಗೆ ಎಷ್ಟು ಸಂಬಳ ಅದನ್ನು ಕೊಡಬೇಕಾಗಿಬಿಡುತ್ತೆ. ಆದರೆ ಎಲ್ಲರಿಗೂ ಹಣ ಕೊಟ್ಟಿದ್ದಾರೆ, ಆದರೆ ಇವ್ರಿಗೆ ಮಾತ್ರ ಹಣ ಕೊಟ್ಟಿಲ್ಲ ಅನ್ನುವಂಥದ್ದು ಈಗ ಮಾಹಿತಿ ನಮಗೆ ಸಿಗ್ತಾ ಇರುವಂಥದ್ದು. ಇನ್ನು ನಾವು ಕೇಳ್ತಿರೋದು ಏನಂತಂದರೆ, 2019-20 ಬಿ ಒ ಆಗಿ ಕೆಲಸ ಮಾಡ್ತಿದ್ದಂಥ ಇವರು ಡಿಸೆಂಬರ್ 2019 48,860 ರೂಪಾಯಿ ಸರ್ಕಾರದಿಂದ ವೇತನ ಬಂದಿದೆ. ಆದರೆ ಆ ವೇತನ ಎಲ್ಲೋಯಿತು, ಇನ್ನೂ ಕೂಡ ರವಿಯವರ ಅಕೌಂಟ್ಗೆ ಬಂದಿಲ್ಲ. ಹಾಗಾದರೆ ಆ ಹಣ ಏನಾಯಿತು? ನಿಜಕ್ಕೂ ಕೂಡ ರವಿಯವರ ಅಕೌಂಟ್ಗೆ ಹಣ ಹಾಕಿದ್ದೆ, ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳನ್ನು ಕೊಡಿ. ಬಂದಿಲ್ಲ ಅನ್ನೋದಕ್ಕೆ ರವಿಯವರು ಈಗ ಆಲ್ರೆಡಿ ರವಿಯವರ ಅಕೌಂಟ್ಗೆ ಅದು ಬಂದಿಲ್ಲ ಅನ್ನೋದು ಕೂಡ ಈಗ ನಮ್ಮ ತನಿಖೆಯಿಂದ ಗೊತ್ತಾಗಿದೆ. ಆದರೆ ರೇವಣ್ಣನವರೇ, ಇಷ್ಟೊಂದು ಹಗರಣಗಳನ್ನು ನೀವು ಮಾಡಿದಿರಿ, ಒಂದಲ್ಲ ಎರಡಲ್ಲ ಅನೇಕ ಹಗರಣಗಳನ್ನು ಮಾಡಿದಿರಿ. ಸೊ ಈಗಲಾದರೂ ಒಂದು ಪಶ್ಚಾತ್ತಾಪ ಪಟ್ಟು ಒಂದು ಒಳ್ಳೆ ದಾರಿಯನ್ನೆಲ್ಲ ನಡೆಯಿರಿ. ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಮತ್ತೊಂದು ಸುದ್ದಿ ಹೇಳ್ತೀನಿ. ವೇತನ ರಹಿತ ರಜಾ ಕೊಡಿ ಅಂತ ಬಂದಂಥ ಆರು ತಿಂಗಳು ರಜಾ ಹಾಕಿದ ಶಿಕ್ಷಕನ ಹೆಸರಲ್ಲೂ ಕೂಡ ಹಣ ಬಿಡುಗಡೆ ಆಗಿದೆ, ವೇತನ ಬಿಡುಗಡೆ ಆಗಿದೆ. ಅವನು ಸಂಬಳ ಬೇಡ ಅಂತ ಬರ್ಕೊಟ್ಟಿರ್ತಾರೆ, ಆದರೂ ಸಂಬಳ ಬಿಡುಗಡೆ ಆಗಿದೆ. ಹಾಗಾದರೆ ರಜಾನೂ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಸಂಬಳನೂ ಬಂದಿದೆ. ಹಾಗಾದರೆ ಅದು ಎಲ್ಲೋಯ್ತು, ಯಾರು ಹಾಕೊಂಡು ಹೋಯ್ತು? ಈ ವಿಷಯವನ್ನು ಮುಂದಿನ ಎಪಿಸೋಡಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಇದು ರೈಟ್ ನ್ಯೂಸ್.